ಗುಡ್ ಮಾರ್ನಿಂಗ್ ಡಿಯರ್ ಚಿಲ್ಡ್ರನ್ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ದುಡಿಮೆಯ ಗರಿಮೆ ಅನ್ನುವಂಥ ಒಂದು ಪದ್ಯದ ಬಗ್ಗೆ ನೋಡಿದ್ವಿ ಇವತ್ತಿನ ದಿವಸ ಹೊಸ ಪಾಠವನ್ನು ಶುರು ಮಾಡೋಣ ಆ ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನು ಒಬ್ಬ ವ್ಯಕ್ತಿಯ ಚಿತ್ರವನ್ನು ತೋರಿಸ್ತೀನಿ ಅದು ಯಾರು ಅಂತ ನೀವು ಅದನ್ನು ಹೇಳಬೇಕು ಈ ಚಿತ್ರದಲ್ಲಿ ಕಾಣಿಸ್ತಿರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ ಯಾರು ಹೇಳಿ ನೋಡೋಣ ಎಸ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ಏನಾಗಿದ್ದರು ಇವರು ನಮ್ಮ ಭಾರತ ದೇಶದ ಒಬ್ಬ ಶ್ರೇಷ್ಠ ವಿಜ್ಞಾನಿ ಹೌದಾ ರಾಕೆಟ್ ಹಾಗೆ ಕ್ಷಿಪಣಿಯನ್ನು ಓಡಾಯಿಸಲಿಕ್ಕೆ ಬಳಸುವಂತಹ ಒಂದು ಸಾಧನವನ್ನು ಕಂಡುಹಿಡಿಯೋದರಲ್ಲಿ ಇವರು ಉತ್ತಮ ಸಾಧನೆಯನ್ನು ತೋರಿದ್ದಾರೆ ಹಾಗೆ ಇವರು ನಮ್ಮ ದೇಶದ ಒಂದು ಅತ್ಯುನ್ನತ ಪದವಿಯನ್ನು ಸಹ ಅಲಂಕರಿಸಿದರು ಯಾವುದದು ಎಸ್ ರಾಷ್ಟ್ರಪತಿ ಹುದ್ದೆಯನ್ನು ಇವರು ಅಲಂಕರಿಸಿದ್ರು ಇವತ್ತಿನ ಪಾಠ ಬಂದ್ಬಿಟ್ಟು ಕನಸುಗಾರ ಕಲಾಂ ಈ ಪಾಠದಲ್ಲಿ ನಾವು ಇವರ ಬಾಲ್ಯ ಹಾಗೆ ಇವರು ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಇವರ ಸಾಧನೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಪಾಠ ಹದಿನಾರು ಕನಸುಗಾರ ಕಲಾಂ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ಒಬ್ಬ ಪ್ರಸಿದ್ಧ ಫೇಮಸ್ ಮೂಳೆ ತಜ್ಞರು ಬೋನ್ಸ್ಗಳಿರ್ತಾವಲ್ಲ ಅದರ ಅದನ್ನು ನೋಡುವಂಥ ಒಬ್ಬ ವೈದ್ಯರು ತಜ್ಞರು ಅಂದರೆ ವೈದ್ಯರು ಒಬ್ಬ ಫೇಮಸ್ ತಜ್ಞರು ವಿಜ್ಞಾನಿ ವಿಜ್ಞಾನಿ ಅಂದರೆ ಸೈಂಟಿಸ್ಟ್ ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿಯನ್ನು ಕೊಟ್ಟರು ಪ್ರಯೋಗಾಲಯ ಅಂದರೆ ಸಂಶೋಧನೆಯನ್ನೆಲ್ಲ ಮಾಡ್ತಾರಲ್ಲ ಅದನ್ನು ಸಂಶೋಧನೆ ಮಾಡುವಂತಹ ಒಂದು ಸ್ಥಳಕ್ಕೆ ಪ್ರಯೋಗಾಲಯ ಅಂತ ಹೇಳಿ ಕಂಡು ಅಂತ ಹೇಳ್ತಾರೆ ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು ಆ ವಿಜ್ಞಾನಿ ಏನು ಮಾಡಿದ್ರು ತಮ್ಮ ಪ್ರಯೋಗಾಲಯದಲ್ಲಿ ಹಲವಾರು ಹೊಸ ಹೊಸ ವಸ್ತುಗಳನ್ನು ಕಂಡುಹಿಡಿದ್ರು ಸಂಶೋಧನೆ ಮಾಡಿ ಕಂಡುಹಿಡಿದ್ರು ಆ ಪ್ರಯೋಗಾಲಯದಲ್ಲಿದ್ದಂತಹ ವಸ್ತುಗಳನ್ನು ಏನು ಮಾಡಿದ್ರು ಅವರು ವೈದ್ಯರಿಗೆ ತೋರಿಸ್ತಾ ಅದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ರು ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು ಕ್ಷಿಪಣಿ ಅಂತ ಹೇಳಿದ್ರೆ ದೂರದಿಂದ ನಿಯಂತ್ರಿಸಲ್ಪಡುವಂತಹ ಸ್ಫೋಟಕವಾಗಿ ಉಪಯೋಗಿಸುವಂತಹ ಒಂದು ಸಾಧನ ಇದನ್ನು ದೂರದಲ್ಲಿ ನಿಂತ್ಕೊಂಡೇ ನಾವು ಕಂಟ್ರೋಲ್ ಮಾಡಿಕೊಂಡು ಇದರಲ್ಲಿ ಸ್ಫೋಟಕ ಸಾಧನವನ್ನು ಬಳಸಿ ಉಡಾಯಿಸುವಂಥದ್ದು ಅದಕ್ಕೆ ಕ್ಷಿಪಣಿ ಅಂತ ಹೇಳ್ತಾರೆ ಅದನ್ನು ಅವರು ತಯಾರಿಸಿದರು ಆ ಅದು ಹಗುರವಾಗಿತ್ತು ಆ ಹಗುರವಾದ ವಸ್ತುವೊಂದನ್ನು ಅವರಿಗೆ ಹೆಮ್ಮೆಯಿಂದ ಅವರು ತೋರಿಸ್ತಾ ಇದ್ರು ಹೆಮ್ಮೆ ಅಂದ್ರೆ ಹಿರಿಮೆ ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲು ಹಗುರ ಎಂದು ಉದ್ಗರಿಸಿದರು ಅದನ್ನ ಮೂಳೆ ತಜ್ಞರು ಏನು ಮಾಡಿದ್ರು ಕೈಯಲ್ಲಿ ಎತ್ತಿ ಹಿಡಿದು ಇದು ತುಂಬಾ ಹಗುರವಾಗಿದೆಯಲ್ಲ ಅಂತ ಹೇಳಿ ಹೇಳಿದ್ರು ಉದ್ಘರಿಸಿದರು ಅಂದ್ರೆ ಹೇಳಿದ್ರು ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಒಡನೆ ಅಂದ್ರೆ ಅದನ್ನ ಆ ವಸ್ತುವನ್ನ ಕೈಯಲ್ಲಿ ಹಿಡಿದ ತಕ್ಷಣ ಇದು ತುಂಬಾ ಹಗುರವಾಗಿದೆ ಅಂತ ಹೇಳಿದ ತಕ್ಷಣವೇ ಒಡನೆ ಅಂದ್ರೆ ತಕ್ಷಣವೇ ಆ ವಿಜ್ಞಾನಿಯನ್ನು ಏನು ಮಾಡಿದ್ರು ಅವರು ಹೈದರಾಬಾದಿನಲ್ಲಿರುವಂತಹ ತಮ್ಮ ನಿಜಾಮ್ ಆಸ್ಪತ್ರೆಗೆ ನೀವು ಬರಬೇಕು ಅಂತ ಹೇಳಿ ಆ ವಿಜ್ಞಾನಿಯನ್ನು ವೈದ್ಯರು ಕೇಳ್ಕೊಂಡ್ರು ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು ಅಂದೇ ಕೂಡ ಏನು ಮಾಡಿದ್ರು ಆ ವೈದ್ಯರು ಆ ವಿಜ್ಞಾನಿಯನ್ನು ತಮ್ಮ ಜೊತೆಗೆ ನಿಜಾಮ್ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಎಲ್ಲಿದೆ ನಿಜಾಮ್ ಆಸ್ಪತ್ರೆ ಎಸ್ ಹೈದರಾಬಾದಿನಲ್ಲಿ ಇದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸುತ್ತಿದ್ದರು ಚಿಕಿತ್ಸೆ ಅಂತ ಹೇಳಿದ್ರೇನು ರೋಗವನ್ನು ಗುಣಪಡಿಸಲಿಕ್ಕೆ ಮಾಡುವಂಥ ಒಂದು ವೈದ್ಯೋಪಚಾರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಚಿಕಿತ್ಸೆ ಅಂತ ಹೇಳ್ತಾರೆ ಅಲ್ಲಿ ಚಿಕಿತ್ಸೆ ಪಡೆಯುವಂಥದ್ದ ಸುಮಾರು ರೋಗಿಗಳನ್ನು ಆ ವಿಜ್ಞಾನಿಗೆ ತೋರಿಸಿದರು ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಅಲ್ಲಿ ಹೆಚ್ಚಿನವರು ಯಾರಾಗಿದ್ರು ಎಸ್ ಮಕ್ಕಳೇ ಅಲ್ಲಿ ಹೆಚ್ಚಿನವರಾಗಿದ್ದರು ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು ನ್ಯೂನ್ಯತೆ ಅಂದರೆ ಬಾಧೆಗೆ ತೊಂದರೆಗೆ ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನ್ಯತೆಗೆ ಬಾಧೆಗೆ ಅವರು ಒಳಗಾಗಿದ್ದರು ಏನಾದರೂ ಒಂದು ಕಾಲಿನ ತೊಂದರೆ ಅವರಿಗೆ ಇತ್ತು ಅವರ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದರು ಕ್ಯಾಲಿಪರ್ ಅಂದ್ರೇನು ಕೈಕಾಲುಗಳಿಗೆ ಕೃತಕವಾಗಿ ಅಳವಡಿಸುವಂತಹ ಒಂದು ಸಾಧನ ಈಗ ಯಾರಿಗಾದರೂ ನಡಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಒಂದು ರಾಡನ್ನು ಕೂರಿಸ್ತಾರಲ್ವ ಕಾಲಿಗೆ ನಡಿಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಅದನ್ನು ಜೋಡಿಸುವಂಥ ಒಂದು ಕೃತಕವಾದಂತಹ ಒಂದು ಸಾಧನ ಅದು ಕಾಲಿಗೆ ಅಳವಡಿಸುವಂಥ ಒಂದು ಸಾಧನಕ್ಕೆ ಕ್ಯಾಲಿಪರ್ ಅಂತ ಹೇಳಿ ಹೇಳ್ತಾರೆ ಅದೆಷ್ಟಿತ್ತು ಮೂಲು ಮೂರು ಕಿಲೋಗ್ರಾಮ್ ತೂಕದ ಲೋಹದ ಕ್ಯಾಲಿಪರ್ನ ಏನು ಮಾಡಿದ್ರು ಅವರವರ ಚಿಕಿತ್ಸೆಗೆ ಯಾರು ಒಳಪಟ್ಟಿದ್ರಲ್ಲ ಅವರ ಕಾಲಿಗೆ ಅದನ್ನು ಅಳವಡಿಸಿದ್ರು ನಡೆಯಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳ ಕಾಲಿಗೆ ಆ ಲೋಹದ ಕ್ಯಾಲಿಪರನ್ನು ಅಳವಡಿಸಿದ್ದರು ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು ಅವರಿಗೆ ಅದು ತೀರಾ ಕಷ್ಟ ಆಗ್ತಿತ್ತು ಯಾಕೆ ಅದು ಸರಿಸುಮಾರು ಮೂರು ಕಿಲೋಗ್ರಾಮ್ ತೂಕದ ಆಗಿತ್ತದು ಆ ಕ್ಯಾಲಿಪರ್ ಹಾಗಾಗಿ ಅವರಿಗೆ ಈಸಿಯಾಗಿ ನಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದು ಅವರಿಗೆ ಭಾರವಾಗಿತ್ತು ಹಾಗಾಗಿ ಅವರು ಕಾಲನ್ನ ಎತ್ತಿಡಲಿಕ್ಕೆ ಕಷ್ಟಪಡ್ತಾ ಇದ್ರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು ವೈದ್ಯರು ಏನು ಮಾಡಿದ್ರು ಅವರ ಕಷ್ಟವನ್ನ ಅವ್ರು ಪಡ್ತಾ ಇರುವಂತಹ ಕಷ್ಟವನ್ನ ವಿಜ್ಞಾನಿಗೆ ತೋರಿಸಿ ಇವರು ಇವರ ಕಷ್ಟವನ್ನ ನಿವಾರಿಸ್ಲಿಕ್ಕೆ ಕಮ್ಮಿ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ವಾ ಅಂತ ಹೇಳಿ ವೈದ್ಯರು ಆ ವಿಜ್ಞಾನಿಯನ್ನ ಪ್ರಶ್ನಿಸಿದರು ರೋಗಿಗಳ ವೇದನೆ ವೈದ್ಯನ ಕಳಕಳಿ ವಿಜ್ಞಾನಿಯ ಮನ ಕಲಕಿತು ಆ ರೋಗಿಗಳ ವೇದನೆ ಅವ್ರು ಪಡ್ತಾ ಇರುವಂತಹ ಕಷ್ಟ ಅವರ ನೋವು ಅವರ ಅಳಲು ಅವರ ಯಾತನೆ ಆ ವೇದನೆ ಅಂದ್ರೆ ನೋವು ಅಂತ ಹೇಳಿ ಅವರ ನೋವು ಅದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ಆ ವೈದ್ಯರು ಕೇಳ್ಕೊಂಡಂತಹ ನಿಮಗೆ ಇವರ ಕಷ್ಟವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯವಿಲ್ವಾ ಅಂತ ಹೇಳಿರುವ ಮಾತುಗಳನ್ನು ಕೇಳಿ ವಿಜ್ಞಾನಿಗೆ ಏನಾಯಿತು ಅವರ ಮನಸ್ಸು ಕರಗಿತು ಜನರ ನೆರವಿಗೆ ಭಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನ್ನಿಸಿತು ಈ ಜನರ ನೆರವಿಗೆ ಬಾರದಂತಹ ವಿಜ್ಞಾನ ನಮ್ಮ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಅದರಿಂದ ಜನರಿಗೆ ಉಪಯೋಗ ಆಗಬೇಕು ಹೌದಾ ಹಾಗೆ ಉಪಯೋಗ ಆಗದೇ ಇದ್ರೆ ಅಂತಹ ಒಂದು ತಂತ್ರಜ್ಞಾನದಿಂದ ಏನು ಅರ್ಥ ಅಂಥ ಒಂದು ತಂತ್ರಜ್ಞಾನ ಇದ್ದು ಏನು ಅರ್ಥ ಅದಕ್ಕೆ ಅಂತ ಹೇಳಿ ಅವರು ಅವರಿಗೆ ಅದು ಅನ್ನಿಸ್ತು ಹಾಗೆ ಅನ್ಕೊ ಅನ್ನಿಸ್ತು ಅವರಿಗೆ ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು ತಾವು ಏನಾದರೂ ಒಂದು ಮಾಡಬೇಕಲ್ಲ ಇವರಿಗೆ ಸಹಾಯವನ್ನು ಮಾಡಬೇಕಲ್ಲ ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವರು ಅಲ್ಲಿಂದ ವಾಪಸ್ಸಾದರು ಸತತ ಮೂರು ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು ಏನು ಮಾಡಿದ್ರು ಸತತ ಕಂಟಿನ್ಯೂಸ್ ಆಗಿ ಮೂರು ವಾರಗಳ ತನಕ ಇದಕ್ಕಾಗಿ ಶ್ರಮಿಸಿದರು ಅಂದ್ರೆ ಅವರ ಕಾಲಿಗೆ ಏನಾದರೂ ಮಾಡಿ ಹಗುರವಾದಂತಹ ಒಂದು ವಸ್ತುವನ್ನ ಅಳವಡಿಸಬೇಕು ಅಂತ ಹೇಳಿ ಅದ್ರ ಬಗ್ಗೆ ಯೋಚಿಸುತ್ತಾ ಅದಕ್ಕಾಗಿ ಅವರು ಸುಮಾರು ಮೂರು ವಾರಗಳ ಕಾಲ ತಗೊಂಡ್ರು ಶ್ರಮಿಸು ಅಂದ್ರೆ ಅದಕ್ಕಾಗಿ ಅವರು ದುಡಿದ್ರು ಕಷ್ಟಪಟ್ಟರು ಹೊಸ ಕ್ಯಾಲಿಪರ್ ತಯಾರಿಸಿದರು ಹೊಸದಾದಂತಹ ಒಂದು ಕ್ಯಾಲಿಪರನ್ನು ಅವರು ತಯಾರಿಸಿದರು ಅಂದರೆ ಕಾಲಿಗೆ ಅಳವಡಿಸುವಂತಹ ಒಂದು ಕೃತಕವಾದ ಸಾಧನ ಇಲ್ಲಿ ಕಾಣಿಸ್ತಾ ಇದೆಯಾ ಇದಕ್ಕೆ ಕ್ಯಾಲಿಪರ್ ಅಂತ ಹೇಳ್ತಾರೆ ಅದನ್ನು ಅವರು ತಯಾರಿಸಿದರು ಇದು ಕೇವಲ ಮುನ್ನೂರು ಗ್ರಾಮ್ ತೂಕವಿತ್ತು ಮೊದಲಿಂದ ಇದೆಷ್ಟಿತ್ತು ಮೂರು ಕಿಲೋಗ್ರಾಮ್ ತೂಕದ್ದು ಇತ್ತು ಆದರೆ ಇದು ಕೇವಲ ಮುನ್ನೂರು ಗ್ರಾಮ್ ತೂಕದ್ದಷ್ಟೇ ಇತ್ತು ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ವೈದ್ಯರು ಅದು ಕ್ಯಾಲಿಪರ್ ತಯಾರಾದ ತಕ್ಷಣ ಏನು ಮಾಡಿದರು ಲಘು ಬೇಗನೆ ಅಂದರೆ ಒಂದು ಕ್ಷಣವೂ ಅವರು ವೇಸ್ಟ್ ಮಾಡದೆ ಬೇಗ ಅವರು ಅಲ್ಲಿಂದ ನಿಜಾಮ್ ಆಸ್ಪತ್ರೆಗೆ ತೆಗೆದುಕೊಂಡು ಬಂದರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ವೈದ್ಯರು ಏನು ಮಾಡಿದ್ರು ಅದನ್ನು ನೋಡಿಬಿಟ್ಟು ಅದನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆದನು ಅವನೇನು ಮಾಡ್ದ ಒಂದೊಂದಾಗಿ ಹೆಜ್ಜೆ ಇಟ್ಟು ನಡೆದ ಮೊದ್ಲಿಂದಾದ್ರೆ ಮೂರು ಕಿಲೋಗ್ರಾಮ್ ತೂಕದಿರೋದ್ರಿಂದ ಅವನಿಗೆ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಇವರು ಕಂಡು ಕಂಡಿಡಿದಿರುವಂತಹ ಈ ಕ್ಯಾಲಿಪರ್ನಿಂದ ಅವನೇನ್ ಮಾಡ್ದ ಆರಾಮಾಗಿ ಹೆಜ್ಜೆಯನ್ನ ಇಟ್ಟು ನಡೆದಾಡಲಿಕ್ಕೆ ಶುರು ಮಾಡಿದ ಅವನ ಕಣ್ಣಲ್ಲಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಆ ಹುಡುಗ ನಡೀತಾ ಇರಬೇಕಾದ್ರೆ ಆ ಖುಷಿ ಇತ್ತಲ್ಲ ಅವನ ಕಣ್ಣಲ್ಲಿರುವಂತಹ ಆನಂದವನ್ನು ಕಂಡು ವೈದ್ಯರಿಗೂ ಸಹ ಏನಾಯಿತು ಅವರ ಹೃದಯ ತುಂಬಿ ಬಂದಿತು ಅವರಿಗೂ ಕೂಡ ಸಂತೋಷ ಆಯಿತು ವಿಜ್ಞಾನಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ವಿಜ್ಞಾನಿಗೂ ಸಹ ತುಂಬಾ ಖುಷಿಯಾಯಿತು ತನ್ನಿಂದ ಒಬ್ಬರಿಗೆ ಹೆಲ್ಪ್ ಆಯ್ತಲ್ಲ ಅಂತ ಹೇಳಿ ಅವರು ಕೂಡ ತುಂಬಾ ಖುಷಿಪಟ್ಟರು ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತೇ ಇಂತಹ ಮಾನವೀಯತೆಯನ್ನು ಮೆರೆದಂತಹ ಒಬ್ಬರಿಗೆ ಸಹಾಯ ಮಾಡಿದಂತಹ ವಿಜ್ಞಾನಿ ಯಾರು ಅಂತ ಗೊತ್ತಿದೆಯಾ ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದ ಎ ಪಿ ಜೆ ಅಬ್ದುಲ್ ಕಲಾಂ ನೋಡಿ ಮಕ್ಕಳೇ ಆ ವಿಜ್ಞಾನಿ ಬೇರೆ ಯಾರೂ ಅಲ್ಲ ಯಾರವರು ನಮ್ಮ ರಾಷ್ಟ್ರಪತಿಯಾಗಿದ್ದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವತ್ತಿಗೆ ಇಷ್ಟು ಸಾಕು ಈಗ ಪದಗಳ ಅರ್ಥವನ್ನು ಇನ್ನೊಮ್ಮೆ ನೋಡೋಣ ಕನಸುಗಾರ ಕಲಾಂ ಪದಗಳ ಅರ್ಥ ತಜ್ಞರು ಅಂದರೆ ವೈದ್ಯರು ಪ್ರಯೋಗಾಲಯ ಸಂಶೋಧನೆಯನ್ನು ಮಾಡುವಂಥ ಒಂದು ಸ್ಥಳ ಕ್ಷಿಪಣಿ ಇದೊಂದು ಸ್ಫೋಟಕ ಸಾಧನ ಚಿಕಿತ್ಸೆ ರೋಗವನ್ನು ಗುಣಪಡಿಸಲು ಮಾಡುವಂತಹ ವೈದ್ಯೋಪಚಾರ ಟ್ರೀಟ್ಮೆಂಟ್ ನ್ಯೂನತೆ ಅಂದರೆ ಕೊರತೆ ಬಾಧೆ ತೊಂದರೆ ಕ್ಯಾಲಿಪರ್ ಕೈಕಾಲುಗಳಿಗೆ ಜೋಡಿಸುವ ಕೃತಕವಾದಂತಹ ಒಂದು ಸಾಧನ ವೇದನೆ ಅಳಲು ನೋವು ಯಾತನೆ ಶ್ರಮಿಸು ದುಡಿ ಕಷ್ಟಪಡು ಅಂತ ಹೆಮ್ಮೆ ಅಂದರೆ ಹಿರಿಮೆ ಓಕೆ ಇದಿಷ್ಟು ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಪದಗಳ ಅರ್ಥವನ್ನು ಸಹ ಕಲ್ತ್ಕೊಳ್ಳಿ ಹಾಗೆ ಪಾಠವನ್ನು ಎರಡು ಸಲ ಎಲ್ಲಿ ತನಕ ಆಗಿದೆ ಅಲ್ಲಿ ತನಕ ಓದಿ ಓಕೆ ಥ್ಯಾಂಕ್ ಯು